ಆಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವತ್ತು ಎಲ್ಲರ ಫೇವ್ರೇಟ್ ರೆಸಿಪಿ ಬಿಸಿಬೇಳೆ ಬಾತ್ ಮಾಡೋದು ತೋರಿಸ್ಕೊಡ್ತೀನಿ ಆಲ್ರೆಡಿ ನಾನು ಬಿಸಿ ಬಲೆ ಭಾತ್ ನಮ್ಮ ಚಾನಲಲ್ಲಿ ಇವಾಗೂ ಕೂಡ ತುಂಬ ಜನ ಲೈಕ್ ಮಾಡ್ತಾಯಿದ್ದಾರೆ ಮತ್ತು ತುಂಬಾ ಕಮೆಂಟ್ ಕೂಡ ಬರುತ್ತೆ ಅವಾಗು ಸೊ ಖಂಡಿತ ಅದೇ ಥರ ಆದರೆ ಇವತ್ತು ನಿಮಗೆ ಈಸಿಯಾಗಿ ಒಂದೇ ಟೈಮಲ್ಲಿ ಒಂದೇ ಒನ್ ಪಾರ್ಟ್ ಥರ ನಿಮಗೆ ಕುಕ್ಕರಲ್ಲಿ ಮಾಡೋದು ತೋರಿಸ್ಕೊಡ್ತೀನಿ ಸೊ ಯಾಕಂದರೆ ತರಕಾರಿ ಸಪ್ರೇಟಾಗಿ ಒಗ್ಗರಣೆ ಸಪ್ರೇಟಾಗಿ ಮಾಡೋ ಅವಶ್ಯಕತೆನೇ ಇಲ್ಲ ಖಂಡಿತ ರೆಸಿಪಿ ನಿಮಗೆಲ್ಲ ಯೂಸ್ಫುಲ್ ಆಗಿ ಈ ವಿಡಿಯೋ ಲಾಸ್ಟ್ ಗಂಟೆ ನೋಡಿ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ಯಾವ ರೀತಿ ಮಾಡೋದಂತ ನೋಡೋಣ ಇಲ್ಲಿ ನಾನು ತಗೊಂಡಿರೋಂತ ಲೋಟ ಒಂದು ಲೋಟ ಆಗೋಷ್ಟು ಅಕ್ಕಿ ಅರ್ಧ ಲೋಟ ಆಗೋಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಎರಡು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಒಂದು ಎರಡರಿಂದ ಮೂರು ಸರಿ ಯಾಕಂದರೆ ಇವತ್ತು ರೇಷನ್ ಅಕ್ಕಿ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಸೊಸೈಟಿ ಅಕ್ಕಿ ನೀವು ರೆಗ್ಯುಲರ್ ಆಗಿ ಯಾವ ರೈಸ್ ಆದರೂ ಯೂಸ್ ಮಾಡ್ಕೋಬೋದು ಒಂದು ಲೋಟ ಅಕ್ಕಿಗೆ ಅರ್ಧ ಲೋಟ ಆಗೋಷ್ಟು ತೊಗರಿಬೇಳೆ ಹಾಕ್ಕೊಳ್ಳಿ ಈಗ ಕುಕ್ಕರಲ್ಲಿ ಮಾಡೋದ್ರಿಂದ ಕುಕ್ಕರಿಗೆ ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಕಾಲು ಟೀ ಸ್ಪೂನ್ ಸಾಸಿವೆ ಕಾಲು ಟೀ ಸ್ಪೂನ್ ಜೀರಿಗೆ ಒಂದು ಎರಡು ಟೇಬಲ್ ಸ್ಪೂನ್ ಕಡಲೆ ಬೀಜ ಇದ್ದೀನಿ ಹಾಗೆ ಒಂದು ಮೂರು ಬ್ಯಾಡಿಗೆ ಮೆಷಿನ್ಕಾಯಿನ ಕಟ್ ಮಾಡಿ ಹಾಕೊತ ಇದ್ದೀನಿ ಅಥವಾ ನಾರ್ಮಲ್ ಒಣಗಿದ ಮೆಷಿನ್ಕಾಯಿದ್ರೆ ಕೂಡ ಹಾಕೋಬೋದು ಹಾಗೆ ಒಂದು ಎರಡು ಕಡ್ಡಿ ಕರ್ಬೇವ್ ಸೊಪ್ಪು ಇದ್ದೀನಿ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರುವಂಥ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಇದ್ದೀನಿ ಈ ಬಿಸಿಬೇಳೆ ಬಾತಿಗೆ ಒಗ್ಗರಣೆನ ಸಪ್ರೇಟಾಗಿ ಹಾಕ್ತಾರೆ ಇಲ್ಲಿ ನಾನು ನಿಮಗೆ ಈಸಿಯಾಗಿ ತೋರಿಸ್ಕೊಡೋದಕ್ಕೋಸ್ಕರ ಡೈರೆಕ್ಟಾಗಿ ಎಲ್ಲ ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ಹಸಿ ಬಟಾಣಿ ಇತ್ತು ನನ್ನ ಹತ್ರ ಅದಕ್ಕೆ ಹಸಿ ಬಟಾಣಿ ಹಾಕ್ಕೊತಾ ಇದ್ದೀನಿ ಒಂದು ಒಂದು ಅರ್ಧ ಕಪ್ ಆಗೋಷ್ಟು ಹಾಕ್ಕೊಳ್ಳಿ ನಿಮ್ಮ ಹತ್ರ ಇಲ್ಲಾಂದರೆ ಒಣ ಬಟಾಣಿನೇ ರಾತ್ರಿನೇ ನೆನೆಸ್ಬಿಡಿ ಬೆಳಗ್ಗೆ ತಿಂಡಿಗೆ ಮಾಡೋದಾದ್ರೆ ನಿಮಗೆ ಈಸಿಯಾಗುತ್ತೆ ಇಲ್ಲಿ ಎರಡು ಟೊಮೊಟೊ ಹಾಕ್ಕೊತ ಇದ್ದೀನಿ ಟೊಮೊಟೊ ಟೊಮೊಟೊ ಜೊತೆಗೆ ಒಂದು ಸ್ವಲ್ಪ ಹುಣ್ಸೆಹಣ್ಣೆ ರಸನೂ ಯೂಸ್ ಮಾಡ್ತೀರಿ ಬಿಸಿಬೇಳೆ ಬಾತಿಗೆ ಯಾವಾಗ ಟೇಸ್ಟ್ ಕೊಡೋದು ಕೆಲವರು ಬೆಲ್ಲನೂ ಯೂಸ್ ಮಾಡ್ತಾರೆ ಆದರೆ ನಾನು ಬೆಲ್ಲ ಹಾಕೋದಿಲ್ಲ ಈಗ ಇದಕ್ಕೆ ಒಂದು ಹತ್ತು ಬೀನ್ಸ್ನ ಕಟ್ ಮಾಡಿ ಇದ್ದೀನಿ ತರಕಾರಿಗಳು ಬಿಸಿಬೇಳೆ ಬಾತಿಗೆ ಧಾರಾಳವಾಗಿ ಹಾಕಿ ರೈಸು ಬೇಳೆ ಕಡಿಮೆ ಆದ್ರೂ ಪರವಾಗಿಲ್ಲ ತರಕಾರಿ ಜಾಸ್ತಿ ಹಾಕ್ಕೊಳ್ಳಿ ಆವಾಗ ಚೆನ್ನಾಗಿರುತ್ತೆ ಒಂದು ಕ್ಯಾರೆಟ್ ಹಾಕ್ಕೊತ ಇದ್ದೀನಿ ಒಂದು ನೌಕಾಲು ಇದ್ದೀನಿ ಕೆಲವರು ಬೀಟ್ರೋಟು ಆಲೂಗಡ್ಡೆ ಕಾಲಿಫ್ಲವರೆಲ್ಲ ಯೂಸ್ ಮಾಡ್ತಾರೆ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಬೋದು ಒಂದು ಚಿಕ್ಕ ಸೈಜ್ ಕ್ಯಾಪ್ಸಿಕಮ್ ಹಾಕ್ಕೊಂತ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಹಾಕೊಂಡಿದ್ದನ್ನು ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ತರಕಾರಿ ಎಲ್ಲ ತುಂಬ ಫ್ರೈ ಮಾಡ್ಬೇಕಂತನೇ ಇಲ್ಲ ಯಾಕಂದರೆ ಕುಕ್ಕರಲ್ಲಿ ಮಾಡೋದ್ರಿಂದ ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ఆల్రెడీ ಹೊಸ್ದಾಗಿ ನೋಡೋರಿಗೆ ಆಗಲಿ ಅಥವಾ ಯಾವಾಗ ಒಂದು ಥರ ಮಾಡಿ ಬೋರ್ ಅನ್ಸಿದ್ರೆ ಇದೊಂದು ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಇದರ ಜೊತೆಗೆ ನಾನು ಖಾರದ ಪುಡಿ ಇದ್ದೀನಿ ಒಂದು ಟೀ ಸ್ಪೂನ್ ಆಗೋಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಇದ್ದೀನಿ ಕಲರ್ ಕೊಡುತ್ತೆ ಬಿಸಿಬೇಳೆ ಬಾತ್ ಪೌಡರು ಒಂದು ಎರಡು ಟೇಬಲ್ ಸ್ಪೂನ್ ಇದ್ದೀನಿ ನಾನು ಅಂಗಡಿದೇ ಯೂಸ್ ಮಾಡ್ತಾ ಇದ್ದೀನಿ ನೀವು ರೆಗ್ಯುಲರಾಗಿ ಯಾವ್ದು ಯೂಸ್ ಮಾಡ್ತೀರಾ ಅದನ್ನೇ ಯೂಸ್ ಮಾಡ್ಕೊಬೋದು ಅಥವಾ ಮನೆಯಲ್ಲೇ ಯಾವ ರೀತಿ ಮಾಡೋದಂತ ಆಲ್ರೆಡಿ ಹಾಕಿದ್ದೀನಿ ಸೊ ನೀವು ನೋಡಿಲ್ಲ ಅಂದ್ರೆ ಒಂದು ಸರಿ ಚೆಕ್ ಮಾಡಿ ನೋಡಿ ನನ್ನ ಕೈಯಲ್ಲಿ ತೋರಿಸ್ತಾ ಇದ್ದೀನಲ್ಲ ಹುಣ್ಸೇನು ಒಂದು ದೊಡ್ಡ ಬೆಟ್ಟದ ನೆಲ್ಲಿಕಾಯಿ ಸೈಜಿಗೆ ಹುಣಸೇನು ತಗೊಂಡು ಒಂದು ಅರ್ಧ ಕಪ್ ನೀರಲ್ಲಿ ನೆನೆಸಿ ಸಿಟ್ಟಿದ್ದೆ ಅದು ಹೊಸ ಹುಣಸೆನೂ ಬಿಳಿ ಕಲರಲ್ಲಿದೆ ಬ್ಲ್ಯಾಕ್ ಕಲರ್ದಿದೆ ಅಂದರೆ ಇನ್ನೂ ಸ್ವಲ್ಪ ಡಾರ್ಕ್ ಇರುತ್ತೆ ಹುಳಿ ಹುಣಸೆನ ಕಡಿಮೆ ನೋಡಿ ಹಾಕ್ಕೊಳ್ಳಿ ಹಾಕೊಂಡಿದನ್ನೆಲ್ಲ ಹಾಕಿ ಚೆನ್ನಾಗಿ ಗೊಜ್ಜು ಥರ ಆಗಬೇಕು ಇದನ್ನು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಖಾರ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ ಖಾರದ ಪುಡಿ ನಾನು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕೋದ್ರಿಂದ ಖಾರ ಅಷ್ಟಿರೋಲ್ಲ ಬಿಸಿಬೇಳೆ ಭಾತ್ ಪೌಡ್ರಲ್ಲೇ ಖಾರ ಇರುತ್ತೆ ಈಗ ಚೆನ್ನಾಗಿ ತೊಳ್ದುಕೊಂಡು ತೊಗರಿ ತೊಗರಿಬೇಳೆ ಅಕ್ಕಿ ಹಾಕೊತಾ ಇದ್ದೀನಿ ಕೆಲವರು ಏನು ಮಾಡ್ತಾರೆ ಅಂದರೆ ಅಕ್ಕಿ ಹಾಕ್ತಾರೆ ಬೇಳೆ ಅಷ್ಟೇ ಹಾಕ್ತಾರೆ ನಿಮಗೆ ಆ ಥರ ಅನ್ಸಿದ್ರೆ ಕೂಡ ಹಾಕೋಬೋದು ಮತ್ತು ರೇಷನ್ ಅಕ್ಕಿಯಲ್ಲಿ ಮಾಡೋದ್ರಿಂದ ನಿಮಗೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಥವಾ ನೀವು ನಾರ್ಮಲ್ ಯಾವ ರೈಸ್ ಆದರೂ ಯೂಸ್ ಮಾಡ್ಕೋಬೋದು ಇಲ್ಲಿ ನಾನು ಒಂದು ನಾಲ್ಕರಿಂದ ಐದು ಲೋಟ ಆಗೋಷ್ಟು ನೀರು ಹಾಕೋಂತ ಇದ್ದೀನಿ ನಿಮಗೆ ಬಿಸಿಬೇಳೆ ಬಾತಿಗೆ ಎಷ್ಟು ಲಿಕ್ವಿಡ್ ಆಗಬೇಕು ಕೆಲವರು ತೆಲ್ಲಿಗೆ ಇಷ್ಟಪಡ್ತಾರೆ ಸೊ ನೀವು ಬೇಕಂದ್ರೆ ತೆಲ್ಲಿಗೂ ಮಾಡೋದಾದ್ರೆ ಒಂದು ಆರು ಲೋಟ ಆದರೂ ಹಾಕೋಬೋದು ನಾನು ಇಲ್ಲಿ ಒಂದು ಐದು ಲೋಟ ಆಗೋಷ್ಟು ನೀರು ಹಾಕ್ಕೊಂತ ಇದ್ದೀನಿ ಸೊ ಒಂದು ಆರು ಲೋಟ ಹಾಕಿದ್ರೆ ನಿಮಗೆ ಪೂರ್ತಿ ತೆಳ್ಳಗಾಗುತ್ತೆ ತನ್ನಗಾದ ಮೇಲೂ ತೆಲ್ಲಿಗಿರುತ್ತೆ ಸ್ವಲ್ಪ ತೆಲ್ಲಿಗೆ ಗಟ್ಟಿಗೆ ಬೇಕಂದರೆ ಒಂದು ಐದು ಲೋಟ ಹಾಕೊಳ್ಳಿ ಸಾಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತ ಇದ್ದೀನಿ ಅವಾಗೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೆ ಅದನ್ನು ನೀರು ಹಾಕಿದ ಮೇಲೆ ಸಪ್ಪೆ ಅನಿಸ್ತು ಇನ್ನೊಂದು ಚೂರು ಹಾಕೊತಾ ಇದ್ದೀನಿ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ ಮತ್ತು ಇದನ್ನು ಕುದಿಸ್ಬೇಕಂತೇನಿಲ್ಲ ಇಮಿಡಿಯೆಟ್ಲಿ ಮುಚ್ಚಲ ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ಒಂದು ನಾಲ್ಕು ವಿಸಿಲ್ ಬಿಟ್ಟರೆ ಸಾಕು ಮಿನಿಮಮ್ ಆದರೂ ನೀವು ಐ ಫ್ಲೇಮಲ್ಲಿ ಇಟ್ಟಿದರೆ ಒಂದು ನಾಲ್ಕು ವಿಸಿಲ್ ಬಂದೇ ಬರುತ್ತೆ ಆದರೆ ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಟೋದಂದರೆ ಒಂದು ಮೂರಿಂದ ನಾಲ್ಕು ಸಾಕಾಗುತ್ತೆ ಐ ಫ್ಲೇಮಲ್ಲಿ ಇಟ್ಟರೆ ಒಂದು ಐದರಿಂದ ಆರು ಬಂದು ಬರ್ತಾನೆ ಇರುತ್ತೆ ತಕ್ಷಣ ತಕ್ಷಣ ಹಂಗೆ ಮಾಡೋಕೆ ಹೋಗ್ಬೇಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಆನಂತರ ಪೂರ್ತಿ ಗ್ಯಾಸ್ ರಿಲೀಸ್ ಆದಮೇಲೆ ಓಪನ್ ಮಾಡ್ತಾ ಇದ್ದೀನಿ ಒಂದು ಮೂರಿಂದ ನಾಲ್ಕು ವಿಸಿಲ್ ಹೋಗಿ ಪೂರ್ತಿ ಅದನ್ನು ರಿಲ್ಯಾಕ್ಸ್ ಆಗಕ್ಕೆ ಬಿಟ್ಬಿಟ್ಟು ಆನಂತರ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ನೀವೇ ನೋಡ್ತಾ ಇರ್ಬೋದು ನಮಗೆ ಬೇಕಾಗಿರುವಂಥ ತಿಕ್ನೆಸ್ಗೆ ಕರೆಕ್ಟಾಗಿ ಬಿಸಿಬೇಳೆ ಬಾತ್ ಅದ ಯಾವ ಥರ ಇದೆ ಅಂತ ಅದೇ ಥರನೇ ಬಂದಿದೆ ನಿಮ್ಗೆ ಇನ್ನೂ ತೆಲ್ಲಿಗೆ ಬೇಕು ಬೈ ಚಾನ್ಸ್ ಕುಕ್ಕರಲ್ಲಿ ಗಟ್ಟಿ ಆಗೋಯ್ತು ಅಂದರೆ ಒಂದು ಲೋಟ ಆಗೋಷ್ಟು ಬಿಸಿನೀರನ್ನ ಕಾಯಿಸಿಬಿಟ್ಟು ಕೂಡ ನೀವು ಹಾಕ್ಕೊಬೋದು ಇದಕ್ಕೆ ಒಂದು ಒಂದೆರಡು ಟೇಬಲ್ ಸ್ಪೂನ್ ತುಪ್ಪನೂ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಸೂಪರ್ ಟೇಸ್ಟಿಯಾಗಿರುವಂಥ ಬಿಸಿಬೇಳೆ ಬಾತ್ ರೆಡಿಯಾಗಿದೆ ಸೊ ತುಪ್ಪ ಇಷ್ಟಪಡಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು ಇದನ್ನು ಕೆಲವರು ಮೊಸರು ಪಚ್ಚಿರಿ ಜೊತೆಗೆ ಕಾಮಿ ತುಂಬ ಚೆನ್ನಾಗಿ ತಿಂತಾರೆ ಅಥವಾ ಖಾರ ಬುಂದಿ ಹಾಕೊಂಡು ಕೂಡ ತಿಂತಾರೆ ನಿಮಗೆ ಯಾವ ಥರ ಬೇಕಾದರೂ ತಿನ್ಬೋದು ಆದರೆ ಕ್ರಂಚಾಗಿರುವಂಥ ಒಂದು ಸ್ನ್ಯಾಕ್ಸ್ ಇಟ್ಕೊಂಡು ತಿಂದರೆ ಅದೇ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನೀವು ಕೂಡ ಮನೇಲಿ ಇದೇ ಥರ ಟ್ರೈ ಮಾಡಿ ನೋಡಿ ನಿಮಗೆ ಯಾವ ಥರ ಬಂತಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ರೇಖಾ ಅಡುಗೆ ಚಾನಲ್ನ ಹೊಸ್ದಾಗಿ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು